ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಮುಂದಿನ ಅಪ್ಡೇಟ್ಸ್ ನಮ್ಮ ಐ ಪಿ ಎಲ್ ಆಕ್ಷನ್ನಲ್ಲಿ ಯಾರು ಟಾಪ್ ಫೈವ್ ಬೌಲರ್ಸ್ ಅನ್ನೋದು ನೀವು ಯಾರಾದರೂ ಇಂಥ ಸುದ್ದಿಗಳಿಗಾಗಿ ಜೊತೆಗೆ ಕರ್ನಾಟಕ ಮೂವೀಸ್ನಲ್ಲಿ ಬರುವಂಥ ಸಿನಿಮಾ ಅಪ್ಡೇಟ್ಸ್ಗಳಿಗಾಗಿ ಅಥವಾ ಕರ್ನಾಟಕ ಟಿ ವಿಯಲ್ಲಿ ಬರುವಂಥ ಪೊಲಿಟಿಕಲ್ ಅಥವಾ ಬೇರೆ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಇವತ್ತಿನ ವಿಷಯ ನಮ್ಮ ಈಗಿನ ವಿಷಯ ಅಂತ ಹೇಳಿದರೆ ಐ ಪಿ ಎಲ್ ಆಕ್ಷನ್ನಲ್ಲಿ ಭರ್ಜರಿಯಾಗಿ ಯಾರೆಲ್ಲ ಬೌಲರ್ಸ್ ತುಂಬ ಕ್ಯೂರಿಯಾಸಿಟಿ ಮೂಡಿಸಿದ್ದಾರೆ ಯಾರೆಲ್ಲ ಆಪ್ಷನ್ನಲ್ಲಿ ದೊಡ್ಡ ಮೊತ್ತಕ್ಕೆ ಬಿಡ್ ಆಗ್ತಾರೆ ಅನ್ನೋಂಥ ಕ್ಯೂರಿಯಾಸಿಟಿ ಹಾಗೆ ನೋಡಿದರೆ ಇಲ್ಲಿ ನಾವು ತಗೊಂಡಿರುವಂಥ ಮೊದಲ ಆಪ್ಷನ್ ಅಂದರೆ ಪ್ರಸಿದ್ಧ ಕೃಷ್ಣ ಬಹಳ ನಿರೀಕ್ಷೆ ಇದೆ ಬಹಳ ನಿರೀಕ್ಷೆ ಇದೆ ಯಾಕೆ ಯಾಕೆಂಥೇಳಿದರೆ ನಿನ್ನೆಯ ಮ್ಯಾಚ್ನಲ್ಲಿ ನಮ್ಮ ಇಂಡಿಯಾ ಏನು ಮೊದಲ ವೆಸ್ಟ್ ಇಂಡೀಸ್ ಮೇಲಿನ ಸೀರೀಸ್ನ ಮೊದಲ ಪಂದ್ಯದಲ್ಲಿ ಅವರು ಪಡೆದುಕೊಂಡಂಥ ವಿಕೆಟ್ ನಾಲ್ಕು ಜೊತೆಗೆ ಅವರು ಪಡ್ಕೊಂಡಂಥ ವಿಕೆಟ್ ನಾಲ್ಕು ಮಾತ್ರ ಅಲ್ಲ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಆದರೂ ಸೊ ಇಂಡಿಯನ್ ಟೀಮ್ನಲ್ಲಿ ಶೈನ್ ಆಗ್ತಿರುವಂಥ ಬೌಲರ್ ಪ್ರಸಿದ್ಧ ಕೃಷ್ಣ ಟಾಪ್ ಬೌಲರಾಗಿ ಖಂಡಿತ ಬಿಡ್ಡಿಂಗ್ನಲ್ಲಿ ದೊಡ್ಡ ಮೊತ್ತಕ್ಕೆ ಬಿಡ್ ಹಾಕ್ತಾರೆ ಯಾಕೆ ಅಂತ ಹೇಳಿದರೆ ಐ ಪಿ ಎಲ್ ಅನ್ನೋದು ಇತ್ತೀಚಿಗಿನ ರೀಸೆಂಟ್ ಅಪ್ಡೇಟ್ಸನ್ನು ನೋಡಿಕೊಂಡೇ ಎಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಇರೋದು ಯಾವ ಬೌಲರ್ಗೆ ಬಿಡ್ ಮಾಡಿದರೆ ಯಾರು ತುಂಬ ದೊಡ್ಡ ಲಾಭವನ್ನು ತಂದುಕೊಡ್ತಾರೆ ಟೀಮ್ಗೆ ಯಾರು ಫಾಸ್ಟ್ ಬೌಲಿಂಗಲ್ಲಿ ಬೆಸ್ಟ್ ಆಗಿದ್ದಾರೆ ಸೊ ಮುಂಬೈ ಪಿಚ್ಗಳಲ್ಲಿ ಅಹಮದಾಬಾದ್ ಪಿಚ್ಗಳಲ್ಲಿ ಈ ಪಿಚ್ಗಳಲ್ಲಿ ಈಗ ಯಾರು ತುಂಬ ಶೈನ್ ಆಗ್ತಾ ಇದ್ದಾರೆ ನೋಡಿದರೆ ನಮ್ಮ ಕಣ್ಣಿಗೆ ಕಾಣಿಸೋದು ಪ್ರಸಿದ್ಧ ಕೃಷ್ಣ ನಾಲ್ಕು ವಿಕೆಟನ್ನು ತಗೊಂಡಿದ್ದರು ಫಸ್ಟ್ ಓಡಿ ಎಗೇನ್ಸ್ಟ್ ವೆಸ್ಟ್ ಇಂಡೀಸ್ ಸೊ ಹಾಗಾಗಿ ಪ್ರಸಿದ್ಧ ಕೃಷ್ಣ ತುಂಬ ನಿರೀಕ್ಷೆ ಮೂಡಿಸಿರುವಂಥ ಬೌಲರ್ ನಮ್ಮ ಕರ್ನಾಟಕದ ಹುಡುಗ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ ಸೊ ಗೊತ್ತಿಲ್ಲ ಬಿಟ್ಟಿಂಗ್ನಲ್ಲಿ ಅವರಿಗೆ ಎಷ್ಟು ಮೊತ್ತ ಸಿಗುತ್ತೆ ಯಾವ ತಂಡ ಅವ್ರನ್ನ ಸೇಳ್ಕೊಳ್ಳುತ್ತೆ ಗೊತ್ತಿಲ್ಲ ಆರ್ ಸಿ ಬಿನ ಸೇಳ್ಕೊಂಡ್ರು ಸೇಳ್ಕೊಬೋದು ಸೊ ಹಾಗಾಗಿ ಮೊದಲ ಒಂದು ಬೌಲರ್ ಪ್ರಸಿದ್ಧ ಕೃಷ್ಣ ಆದರೆ ಇನ್ನೊಂದು ಕಡೆ ನಮ್ಮದೇ ಆರ್ ಸಿ ಬಿಯಲ್ಲಿ ಆಡಿದ್ದಂಥ ಹರಿಯಾಣದ ಪಂಟ ಹರ್ಷಲ್ ಪಟೇಲ್ ಸೊ ಅವರು ಕಳೆದ ಒಂದು ಸೀಸನ್ನಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಸೊ ಪರ್ಪಲ್ ಕ್ಯಾಪನ್ನು ಪಡ್ಕೊಂಡಿದ್ರು ಆದರೆ ಆರ್ ಸಿ ಬಿ ಬೇರೆ ದಾರಿ ಇಲ್ಲದೆ ಅವ್ರನ್ನ ಬಿಟ್ಕೊಟ್ಟಿತ್ತು ರಿಟೈನ್ ಮಾಡ್ಕೊಂಡಿರಲ್ಲ ಯಾಕೆಂದರೆ ಸಿರಾಜ್ ಅವ್ರನ್ನ ಆರ್ ಸಿ ಬಿನೇ ಒಂದು ಬಿಲ್ಡ್ ಮಾಡ್ಕೊಂಬಂದಿತ್ತು ಸೊ ಹಾಗಾಗಿ ಅವ್ರನ್ನ ಬಿಡೋದಕ್ಕೆ ರೆಡಿ ಇರಲಿಲ್ಲ ವಿಧಿ ಇಲ್ಲದೆ ಒಂದಷ್ಟು ಚಹಲ್ ಅಂತ ಪ್ಲೇಯರ್ಸನ್ನಾಗಲಿ ಅಥವಾ ಹರ್ಷಲ್ ಪಟೇಲ್ ಅಂತ ಪ್ಲೇಯರ್ಸನ್ನಾಗಲಿ ಆರ್ ಆರ್ ಸಿ ಬಿ ಹೊರಗೆ ಬಿಡಲೇಬೇಕಾಯಿತು ಸೊ ಹಾಗಾಗಿ ಹರ್ಷಲ್ ಪಟೇಲ್ ಅವರ ಮೇಲೆ ಸಾಕಷ್ಟು ದೊಡ್ಡ ಮೊತ್ತದ ಬಿಡ್ಡಿಂಗ್ ಆಗುತ್ತೆ ಯಾಕೆ ಅಂತ ಹೇಳಿದರೆ ಕಳೆದ ಬಾರಿಯ ಸೀಸನ್ ಎರಡು ಸಾವಿರದ ಇಪ್ಪತ್ತೊಂದರ ಏನು ಹೈಯೆಸ್ಟ್ ವಿಕೆಟ್ ಟೇಕರ್ ಹರ್ಷಲ್ ಪಟೇಲ್ ಸೊ ಹಾಗಾಗಿ ಯಾವ ಟೀಮ್ಗೆ ಹೋಗ್ತಾರೋ ಗೊತ್ತಿಲ್ಲ ಬಟ್ ಬಹಳ ನಿರೀಕ್ಷೆ ಮೂಡಿಸಿದ್ದಾರೆ ಹರ್ಷಲ್ ಪಟೇಲ್ನ ಒನ್ಸಗೇನ್ ಆರ್ ಸಿ ಬಿ ಏನಾದರೂ ವಾಪಸ್ ತೊಗೊಳುತ್ತಾ ಗೊತ್ತಿಲ್ಲ ಕಾದ್ ನೋಡೋಣ ಹರ್ಷಲ್ ಪಟೇಲ್ ನಂತರ ಮತ್ತೊಬ್ಬ ಬೌಲರ್ನ ಗಮನಿಸೋದಾದರೆ ಜೋಫ್ರಾ ಆರ್ಚರ್ ಇಂಗ್ಲೆಂಡ್ನ ಈ ಬೌಲರ್ ಬಗ್ಗೆ ಎಲ್ರಿಗೂ ಸಾಕಷ್ಟು ನಿರೀಕ್ಷೆ ಇದೆ ಯಾಕೆ ಅಂತ ಹೇಳಿದರೆ ಯಾವ ಸಂದರ್ಭದಲ್ಲಿ ಬೇಕಾದರೂ ವಿಕೆಟ್ಗಳನ್ನು ಉಡಾಯಿಸಿಬಿಟ್ಟು ಪಂದ್ಯದ ಚಿತ್ರಣವನ್ನೇ ಬದಲಿಸಬಲ್ಲಂತಹ ಬೌಲರ್ ಸೊ ಹಾಗಾಗಿ ಜೋಫ್ರಾ ಆರ್ಚರ್ ಮೇಲೆ ಕೂಡ ದೊಡ್ಡ ಮಟ್ಟಿಗಿನ ಬಿಡ್ಡಿಂಗ್ ಆಗುವಂಥ ನಿರೀಕ್ಷೆ ಇದೆ ಇನ್ನೊಂದು ಕಡೆಯಲ್ಲಿ ಟ್ರೆಂಟ್ ಬೋಲ್ಟ್ ಅಂತ ಬೌಲರ್ಗಳು ಕೂಡ ಇದ್ದಾರೆ ಆದರೆ ಟ್ರೆಂಟ್ ಬೋಲ್ಟ್ ಸ್ವಲ್ಪ ವಯಸ್ಸಿನ ಆಧಾರದ ಮೇಲೆ ನೋಡೋದಾದರೆ ಎಕ್ಸ್ಪೀರಿಯೆನ್ಸ್ ಮೇಲೆ ನೋಡೋದಾದರೆ ಸ್ವಲ್ಪ ಸೀನಿಯರ್ ಆದರೂ ಸೊ ಅಷ್ಟು ಶಕ್ತಿ ಇರುತ್ತೋ ಇಲ್ವೋ ಆದರೆ ಜೋಫ್ರಾ ಆರ್ಚರ್ ಇನ್ನು ಯಂಗ್ ಬೌಲರ್ ಸೊ ಅವರ ಮೇಲೆ ಬಿಡ್ಡಿಂಗ್ ಜಾಸ್ತಿ ಆಗ್ಬೋದು ಜೊತೆಗೆ ಅವೈಲೇಬಿಲಿಟಿ ನೋಡಿಕೊಂಡು ಕೂಡ ಅಂದರೆ ಮಾರ್ಚ್ ಏಪ್ರಿಲ್ ಮೇನಲ್ಲಿ ಬೇರೆ ಬೇರೆ ಈಗ ಸೌತ್ ಆಫ್ರಿಕಾ ಆಗಲಿ ಅಥವಾ ಇಂಗ್ಲೆಂಡ್ ಆಗಲಿ ಅಥವಾ ನ್ಯೂಜಿಲೆಂಡ್ ಆಗಲಿ ಆಸ್ಟ್ರೇಲಿಯಾ ಬೇರೆ ಬೇರೆ ತಂಡಗಳಿಗೆ ಟೆಸ್ಟ್ ಮ್ಯಾಚ್ಗಳಾಗಲಿ ಒನ್ ಡೇ ಮ್ಯಾಚ್ಗಳಾಗಲಿ ಸೀರೀಸ್ ಇದೆ ಸೊ ಅವರ ಅವೈಲೇಬಿಲಿಟಿನ ನೋಡಿಕೊಂಡು ಅವ್ರ ಮೇಲೆ ಬಿಡ್ಡಿಂಗ್ ಮಾಡ್ತಾರೆ ಸೊ ಆದರೆ ಜೋಫ್ರಾ ಆರ್ಚರ್ ಮೇಲೆ ಇದೆಲ್ಲದರ ನಡುವೆ ಕೂಡ ನಿರೀಕ್ಷೆಗಳು ಜಾಸ್ತಿ ಇದೆ ಇನ್ನು ಕಾಗಿಸೋ ರಬಾಡ ಸೌತ್ ಆಫ್ರಿಕನ್ ಬೌಲರ್ ಅದ್ಭುತವಾದಂಥ ವೇಗದಿಂದ ಬೌಲಿಂಗ್ ಮಾಡಿ ವಿಕೆಟ್ಗಳನ್ನು ಕೀಳುವಂಥ ಸಾಮರ್ಥ್ಯ ಇರುವಂತಹ ಬೌಲರ್ ಸೊ ಹಾಗಾಗಿ ಕಾಗಿಸೋ ರಬಾಡ ಮೇಲೆ ನಿರೀಕ್ಷೆ ಜಾಸ್ತಿ ಇದೆ ಆಫ್ಟರ್ ಡೇಲ್ ಸ್ಟೇನ್ ಸೌತ್ ಆಫ್ರಿಕಾದಲ್ಲಿ ಒಬ್ಬ ನಿರೀಕ್ಷೆ ಮೂಡಿಸಿ ಗೆದ್ದಂತಹ ಬೌಲರ್ ದೊಡ್ಡ ಮಟ್ಟಿಗಿನ ಯಶಸ್ವಿಯಾದಂಥ ಬೌಲರ್ ಸೊ ಕಗಿಸೋ ರಬಾಡ ಯಾವ ತಂಡಕ್ಕೆ ಹೋಗ್ತಾರೆ ಅನ್ನುವಂಥ ಕುತೂಹಲ ಜಾಸ್ತಿ ಇದೆ ದೊಡ್ಡ ಮೊತ್ತಕ್ಕೆ ಬಿಡ್ಡಾಗುವಂಥ ಆಟಗಾರರಲ್ಲಿ ಕಗಿಸೋ ರಬಾಡ ಕೂಡ ಒಬ್ಬರು ಇನ್ನ ದೀಪಕ್ ಚಹರ್ ನಮ್ಮದೇ ಇಂಡಿಯಾದ ಬೌಲರ್ ದೀಪಕ್ ಚಹರ್ ಶಾರ್ದುಲ್ ಠಾಕೂರ್ ದೀಪಕ್ ಚಹರ್ ಇಬ್ಬರೂ ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ನಲ್ಲಿದ್ದರು ಇಬ್ಬರಿಗೂ ಕೂಡ ಸಾಕಷ್ಟು ಒಳ್ಳೆ ಅವಕಾಶಗಳು ಸಿಕ್ಕಿತ್ತು ಇಬ್ಬರು ಕೂಡ ಉಪಯೋಗಿಸ್ಕೊಂಡಿದ್ದಾರೆ ಸೊ ಇಂಡಿಯನ್ ಟೀಮಲ್ಲಿ ಕೂಡ ಅವರ ಬೌಲಿಂಗ್ ನಿಜವಾಗ್ಲೂ ಬಹಳ ಭಾರಿ ಪರಿಣಾಮಕಾರಿಯಾಗಿದೆ ದೀಪಕ್ ಚಹರ್ ಬೌಲಿಂಗ್ ಜೊತೆಗೆ ಬ್ಯಾಟಿಂಗ್ನಲ್ಲಿ ಕೂಡ ಉಪಯುಕ್ತ ಆಗ್ತಾ ಇದ್ದಾರೆ ಸೊ ಚೆನ್ನೈ ಸೂಪರ್ ಕಿಂಗ್ಸ್ ಅವರಿಗೆ ಬೇರೆ ದಾರಿ ಇಲ್ಲದೇ ದೀಪಕ್ ಚಹರ್ ಅವ್ರನ್ನ ಶಾರ್ದುಲ್ ಠಾಕೂರ್ ಅವ್ರನ್ನ ಬಿಟ್ಟು ಕೊಟ್ಟಿದೆ ಸೊ ಅವರೇ ಒನ್ಸ್ ಅಗೇನ್ ಅವರನ್ನು ಮತ್ತೆ ವಾಪಸ್ ತಗೊಳ್ಳುವಂಥ ಚಾನ್ಸ್ ಕೂಡ ಇಲ್ಲದೇ ಇಲ್ಲ ಆದರೆ ಹೇಳಲಿಕ್ಕೆ ಬರೋಲ್ಲ ಯಾಕೆಂದರೆ ಬೇರೆ ತಂಡಗಳು ಕೂಡ ಇವ್ರ ಮೇಲೆ ಬಿಡ್ ಮಾಡುವಂಥ ಚಾನ್ಸ್ ಇದೆ ಈಗಾಗಲೇ ಟೀಮ್ ಇಂಡಿಯಾ ಸೊ ಬೇರೆ ಬೇರೆ ಕಂಡೀಷನ್ನಲ್ಲಿ ಆಡಿದ್ದಾರೆ ವಿದೇಶಿ ಕ್ರಿಕೆಟ್ನ ಪರಿಚಯ ಕೂಡ ಇದೆ ಸೊ ದೀಪಕ್ ಚಹರ್ ಹಾಗೆಯೇ ಶಾರ್ದುಲ್ ಠಾಕೂರ್ ಇಬ್ಬರ ಮೇಲೆ ಕೂಡ ದೊಡ್ಡ ಮೊತ್ತದ ಬಿಡ್ಡಿಂಗ್ ಆಗುವಂಥ ನಿರೀಕ್ಷೆ ಇದೆ ಟಾಪ್ ಫೈವ್ ಬೌಲರ್ಗಳಲ್ಲಿ ಇವರು ಮಾತ್ರ ಅಲ್ಲ ಭುವನೇಶ್ವರ್ ಕುಮಾರ್ ಹಾಗೆ ಯಜುವೇಂದ್ರ ಚಹಲ್ ಇವ್ರ ಬಗ್ಗೆ ಕೂಡ ನಿರೀಕ್ಷೆಗಳು ಜಾಸ್ತಿ ಇದೆ ಗೊತ್ತಿಲ್ಲ ಯಾರು ಯಾವ ಟೀಮ್ಗೆ ಹೋಗ್ತಾರೋ ನೋಡೋಣ ಗೊತ್ತಾಗುತ್ತೆ ಆರ್ ಸಿ ಬಿ ಯಾರನ್ನ ತನ್ನ ತೆಕ್ಕೆಗೆ ತಗೊಳ್ಳುತ್ತೆ ಒಬ್ಬ ಸ್ಟಾರ್ ಬೌಲರ್ನ ತನ್ನತ್ತ ಸೆಳೆದುಕೊಳ್ಳುತ್ತಾ ಇಲ್ವಾ ನಾವು ಕಾಯ್ತಾ ಇರೋಣ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಕರ್ನಾಟಕ ಟಿ ವಿ ನಿಮ್ಗೆ ಆಗ ಕೊಡ್ತಾನೆ ಇರುತ್ತೆ ಮಿಸ್ ಮಾಡಿದೆ ನೋಡಿ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ